ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಿದ್ದರಾಮಯ್ಯ ಸರ್ಕಾರದ ಬಚ್ಚಿಟ್ಟಿದ್ದ ಬಿಗ್ ಸೀಕ್ರೆಟ್ ಈಗ ಬಟ ಬಯಲಾಗಿದೆ ಭರ್ಜರಿ ಬಹುಮತ ತಗೊಂಡ ಮೇಲೂ ಸಿದ್ದರಾಮಯ್ಯ ಸರ್ಕಾರ ಟೆನ್ಷನ್ನಲ್ಲಿರೋದು ಹೌದಾ ಅಲ್ವಾ ಅಷ್ಟಕ್ಕೂ ಕಾಂಗ್ರೆಸ್ನ ಯಾವೆಲ್ಲ ಶಾಸಕರಿಗೆ ಆಫರ್ ಬಂದಿರೋದು ಅಸಲಿ ಸಿದ್ದರಾಮಯ್ಯನವ್ರಿಗೆ ಎದುರಾಗಿರುವ ಬಹುದೊಡ್ಡ ತಲೆನೋವು ಏನಿಲ್ಲ ಮಾಹಿತಿ ಮುಂದೆ ಇಡ್ತಾ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡೇ ತಿಂಗಳಿಗೆ ಅಸಮಾಧಾನ ಸ್ಫೋಟ ಆಗಿರೋದು ಈಗ ಹೈಕಮಾಂಡ್ಗೆ ತಲೆನೋವಾಗಿದೆ ದಿಢೀರಂಥ ಡೆಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ ತಕ್ಷಣ ಹೊರಟು ಬನ್ನಿ ಅಂತ ಡೇಟ್ ಫಿಕ್ಸ್ ಮಾಡಿ ಸೀನಿಯರ್ಸ್ನೆಲ್ಲ ಕರೆಸ್ಕೊಳ್ತಿದ್ದಾರೆ ಸಚಿವರುಗಳನ್ನು ಕೆಲವು ಸಚಿವ ಸ್ಥಾನ ಮಿಸ್ ಆಗಿ ಬೇಜಾರಾಗಿರೋರನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಇದ್ರ ನಡುವೆ ಕ್ಯಾಬಿನೆಟ್ ಮೀಟಿಂಗ್ ಸಿ ಎಲ್ ಪಿ ಮೀಟಿಂಗ್ ಎಲ್ಲ ಆಯ್ತಲ್ಲ ಬಿ ಆರ್ ಪಾಟೀಲ್ರು ಪತ್ರನೇ ಬರೆದಿಲ್ಲ ಅದು ಫೇಕು ಅಂತೆಲ್ಲ ಸೌಂಡ್ ಆಯಿತು ಮೊದಲು ಪತ್ರ ಬರೆದಿದ್ದಾರೆ ಶಾಸಕರು ಮೂವತ್ತು ಶಾಸಕರು ಇಪ್ಪತ್ತು ಶಾಸಕರು ಇಷ್ಟು ಸಚಿವರ ವಿರುದ್ಧ ಅಂತೆಲ್ಲ ಸುದ್ದಿ ಆಮೇಲೆ ಸಂಜೆ ಎಲ್ಲ ಉಲ್ಟ ಇಲ್ಲ ಪತ್ರನೇ ಬರ್ದಿಲ್ಲ ಅಂತ ಈಗ ನೋಡಿದ್ರೆ ಸಭೆಯಲ್ಲಿ ಏನಾಯಿತು ಅನ್ನೋದು ಕೂಡ ಬಟ್ಟ ಬಯಲಾಯಿತು ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ ನೀವು ಕೂಡ ಗಮನಿಸಿರ್ತೀರಾ ಬಿ ಆರ್ ಪಾಟೀಲ್ರಿಗೆ ಕ್ಲಾಸ್ ತೊಗೊಂಡ್ರು ಸಿದ್ದರಾಮಯ್ಯನವರು ಈ ರೀತಿ ಬಿ ಜೆ ಪಿಗಳು ನಮ್ಮ ಗ್ಯಾರಂಟಿ ಯಶಸ್ಸನ್ನು ನೋಡಿ ನಡುಗೆ ಹೋಗಿರುವಾಗ ನಾವು ಇದ್ರ ಪರವಾಗಿ ಎದೆ ತಟ್ಟು ಮಾತಾಡ್ಕೊಳ್ಳೋದು ಬಿಟ್ಟು ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಂಡು ಕೂತ್ಕೊಂಡ್ರೆ ಹೇಗೆ ಅನ್ನೋ ರೀತಿ ಕ್ಲಾಸ್ ತಗೊಂಡಿರೋದು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ದೂ ಕೂಡ ಈ ರೀತಿ ಪಟ್ಟು ಹಿಡಿದ್ರೆ ಅದು ನಮಗೆ ನಾಳೆ ಸಮಸ್ಯೆ ಆಗುತ್ತೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರೋದಕ್ಕೆ ಬಿ ಜೆ ಪಿ ಕಾಯ್ಕೊಂಡಿದ್ದಾರೆ ಹಾಗಾಗಿ ಸಮಾಧಾನದಿಂದಿರಿ ಅಂತ ಒಂದಿಷ್ಟು ಸಂಧಾನ ಪ್ರಯತ್ನವೂ ಆಗಿದೆ ಕೆಲವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಆಗ ನಮಗೆ ಗೌರವಕ್ಕೆ ಧಕ್ಕೆ ಆಗ್ತಿದೆ ಬೇಕಾದರೆ ರಾಜೀನಾಮೆನೇ ಕೊಟ್ಟು ಬಿಡ್ತೀವಿ ಅಂತ ಬಿ ಆರ್ ಪಾಟೀಲರಿಂದ ಹಿಡಿದು ಸುಮಾರು ಜನ ಎಲ್ಲ ಮುಗಿಬಿದ್ದಿರೋದು ಕೂಡ ನಡೆದಿದೆ ಈಗ ದಾವಣಗೆರೆ ಶಾಸಕರೊಬ್ಬರು ನಾನು ಮಿನಿಸ್ಟ್ರು ಪಿ ಎ ತಿನ್ಬೇಕಾದ್ರೆ ಎಮ್ ಎಲ್ ಎ ಆಗಿರೋದಕ್ಕೆ ಇಲ್ಲಿ ಏನೂ ಬೆಲೆ ಇಲ್ಲ ನನಗೆ ಮಿನಿಸ್ಟ್ರ್ ಪಿ ಎ ಮಾಡಿಬಿಡಿ ದಯವಿಟ್ಟು ಕೆಲಸ ಕಾರ್ಯ ಏನೂ ಆಗ್ತಿಲ್ಲ ಕ್ಷೇತ್ರದವ್ರು ಕೇಳ್ತಿದ್ದಾರೆ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಹಿಂಸೆ ಆಗ್ತಿದೆ ಸಚಿವರು ಕೈಗೆ ಸಿಗ್ತಿಲ್ಲ ಇವರು ಯಾವ ಪಕ್ಷದವರು ಅಂತ ಗೊತ್ತಾಗದ ಮಟ್ಟಿಗೆ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಈಗ ಅವ್ರನ್ನ ಸಂಪರ್ಕ ಮಾಡಬೇಕಂದ್ರೆ ಅವರು ಪಿ ಎ ಆದರೆ ತುಂಬ ಒಳ್ಳೆಯದು ಕೆಲಸ ಕಾರ್ಯ ಆದರೂ ಮಾಡಿಕೊಳ್ಬಹುದು ಅಂತ ಅಲ್ಲಿ ತನಕ ಹೋಗಿದೆ ಸೊ ಏನೂ ಆಗಿಲ್ಲ ಅಸಮಾಧಾನವೇ ಇಲ್ಲ ಅಂತ ಹೇಳಿದಂತಹ ವಿಚಾರ ಸುಳ್ಳು ಅನ್ನೋದು ಬಟಾ ಬಯಲಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಾಸಕರು ಸಿಡ್ದೆತ್ತಿರೋದು ಹೌದು ಪತ್ರ ಚಳುವಳಿ ನಡೆದಿರೋದು ಹೌದು ಅನ್ನೋದು ಕ್ಲಿಯರ್ ಆದರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಆಪ್ರೇಷನ್ ಪ್ರಯತ್ನ ಆಗ್ತಿರೋದು ಹೌದಾ ಆಪ್ರೇಷನ್ ಬಾಂಬ್ ಸಿಡಿಸಿದ್ರು ಡಿ ಕೆ ಅದೇ ಹೊತ್ತಲ್ಲಿ ಪತ್ರ ಚಳುವಳಿ ನಡೆದಿತ್ತು ನಮ್ಮ ಶಾಸಕರನ್ನ ಟಚ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂದ್ಕೊಂಡ್ರ ಸಿಂಗಾಪುರ್ ಸೀಕ್ರೆಟು ಅಂತೆಲ್ಲ ಹೇಳಿದ್ರು ಅದೇ ಹೊತ್ತಲ್ಲಿ ಶುರುವಾಗಿದ್ದು ಈ ಅಸಮಾಧಾನ ಪತ್ರ ಸಚಿವರ ವಿರುದ್ಧ ಆಕ್ರೋಶ ವರ್ಗಾವಣೆ ಅನುದಾನ ಎಲ್ಲ ವಿಷಯದಲ್ಲೂ ಆಕ್ರೋಶ ವ್ಯಕ್ತವಾಗಿದ್ದು ಸಿದ್ದರಾಮಯ್ಯವ್ರು ತಲೆ ಕೆಡಿಸ್ಕೊಂಡು ತಕ್ಷಣ ಮೀಟಿಂಗ್ ಕರೆದಿತ್ತು ಬಿ ಜೆ ಪಿಗರು ಹಾಗಾದರೆ ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸತ್ತಿಲ್ಲದೆ ಕೆಲವೊಂದು ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಕಾಂಗ್ರೆಸ್ನ ಸೀನಿಯರ್ಸ್ ಹಾಗೆ ಯಾರಿಗೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಅವಕಾಶ ಇಲ್ಲ ಅಂತ ಅನಿಸ್ತಿದ್ಯೋ ಬೇರೆ ಬೇರೆ ಕಾರಣಗಳಿಂದಾಗಿ ಮತ್ತವರು ಸ್ಪರ್ಧೆ ಮಾಡದೇ ಇರಬಹುದು ಅಥವಾ ಮತ್ತೊಮ್ಮೆ ಮಿನಿಸ್ಟರ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲದೇ ಇರಬಹುದು ಸಿಕ್ಕಿದ್ರೆ ಈ ಸಲನೇ ಅಪ್ಪ ನನಗೆ ಇನ್ನು ಸಿಗೋಲ್ಲ ಅನ್ನೋ ಮನಸ್ಥಿತಿಯಲ್ಲಿರುವಂಥವರನ್ನೇ ಹುಡುಕಿ ಹುಡುಕಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈಗ ಅದೇ ಹೊತ್ತಲ್ಲಿ ಅಸಮಾಧಾನ ವ್ಯಕ್ತವಾಗ್ತಿರೋದು ಆಪರೇಷನ್ ಪ್ರಯತ್ನ ಶುರುವಾಗಿರೋದು ಹೌದು ಸರ್ಕಾರನೇ ಒಂದೇ ಸಲಕ್ಕೆ ಬೀಳಿಸ್ಬಿಡ್ತೀವಿ ಅನ್ನೋ ನಂಬಿಕೆಯಲ್ಲಿ ಅಲ್ದಿದ್ರು ಸಿದ್ದರಾಮಯ್ಯ ಭರ್ಜರಿ ಬಹುಮತದ ಸರ್ಕಾರ ನಿಧಾನಕ್ಕೆ ಅಲುಗಾಡೋಕ್ ಶುರುವಾಗಬೇಕು ಒತ್ತಡ ಶುರು ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಂಥ ಪ್ರಯತ್ನಗಳಾಗಿವೆ ಅನ್ನೋದ್ರ ಬಗ್ಗೆನು ವರದಿಗಳಾಗ್ತಿವೆ ಚರ್ಚೆಯಾಗ್ತಿದೆ ರಾಜಕೀಯ ಪಡೆ ಸಾಲೆಯಲ್ಲಿ ಡಿಸ್ಟರ್ಬ್ ಮಾಡೋದಿಕ್ ನೋಡ್ತಿದ್ದಾರಾ ಕುಮಾರಸ್ವಾಮಿ ಅವರು ಸಪೋರ್ಟ್ ಕೊಡ್ತಿದ್ದಾರಾ ಅಂತೆಲ್ಲ ಸೊ ಈಗ ಸದ್ಯ ಸಿದ್ದರಾಮಯ್ಯನವ್ರಿಗೆ ಬಹು ಬಹುದೊಡ್ಡ ಸವಾಲು ಟಾರ್ಗೆಟ್ ಇಪ್ಪತ್ತು ನಿಮ್ಮ ಜವಾಬ್ದಾರಿ ಅಂತೆಲ್ಲ ಹೇಳಿಕಳಿಸಿದ್ದಾರೆ ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ಒಗ್ಗಟ್ಟಿನ ಕೆಲಸ ಮಾಡಬೇಕಾದ್ರೆ ಸರ್ಕಾರದ ಹಲವು ಒಳ ರಹಸ್ಯಗಳು ಹೊರಗಡೆ ಬರ್ತಿದ್ದಾವೆ ಪತ್ರ ಪತ್ರದ ಮೇಲೆ ಪತ್ರ ಶಾಸ್ತ್ರ ಪತ್ರ ಆಯಿತು ತನ್ವೀರ್ ಸೇಠ್ ಅವರು ಕೇಸ್ ಕೈ ಬಿಡಿ ಅಂತ ಜಿ ಪರಮೇಶ್ವರ್ ಅವ್ರಿಗೆ ಬರೆದಿದ್ದಾರೆ ಎನ್ನಲಾದ ಲೆಟ್ರ್ ವೈರಲ್ ಆಯಿತು ಡಿ ಕೆ ಶಿವಕುಮಾರ್ ಅವರು ತನ್ನ ಇಲಾಖೆಯಲ್ಲಿ ಕೈ ಆಡಿಸಬೇಡಿ ಅಂತ ಟಿಪ್ಪಣಿ ಹೊರಡಿಸಿದ್ದು ಹೊರಗಡೆ ಬಂತು ಇದೆಲ್ಲದರ ಹಿಂದಿರುವಂಥವ್ರು ಯಾರು ಯಾಕೆ ಪದೇ ಪದೇ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಒಳಗಡೆ ಇರಬೇಕಾಗಿದ್ದೆಲ್ಲ ಹೊರಗಡೆ ಬರ್ತಾ ಇದೆ ವರ್ಗಾವಣೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಕಾರಣವೇ ಈ ಶಿಫಾರಸು ಪತ್ರಗಳು ಹೊರಗಡೆ ಬಂದಿದ್ದು ಸಿಕ್ಕಾಪಟ್ಟೆ ಸದ್ದಾಯಿತು ಸೊ ಇದೆಲ್ಲವನ್ನು ಬೇಕು ಬೇಕು ಅಂತ ಹೊರಗಡೆ ತರ್ತಿರೋರು ಯಾರು ಅದರ ಹಿಂದಿರೋರು ಯಾರು ಅಂತ ಈಗ ಸಿದ್ದರಾಮಯ್ಯ ಅವ್ರಿಗೆ ತಲೆನೋವಾಗಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು